ಹೆಚ್ಚಿನ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ನಂಜನಗೂಡು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈಗಾಗಲೇ ಕಪಿಲಾ ನದಿ ತುಂಬಿ ಹರಿಯುತ್ತಿರುವುದರಿಂದ ನಂಜನಗೂಡಿನ ದೊಡ್ಡ ಸೇತುವೆ, ದೇವಾಲಯದ ಸ್ನಾನಘಟ್ಟ, ಮುಡಿಕಟ್ಟೆ, ಹಳ್ಳದ ಕೇರಿ ಸೇರಿದಂತೆ ವಿವಿಧೆಡೆ ಜಲಾವಸ್ತವಾಗಿದೆ. ಹೀಗಾಗಿ ಜಲಾವೃತಗೊಂಡ ಮನೆಗಳ ಬಳಿಗೆ ತೆರಳಿ ಪರಿಶೀಲನೆ ನಡೆಸಿದರು. ನಂತರ ತಗ್ಗು ಪ್ರದೇಶದ ಜನರಿಗೆ ತಿಳುವಳಿಕೆ ನೀಡಿ ಸ್ಥಳಾಂತರ ಮಾಡಿಸುವಂತೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ಸಹ ಕೊಟ್ಟರು. ಕೇರಳದಲ್ಲಿ ಹೆಚ್ಚು ಮಳೆಯಾಗುತ್ತಿರುವುದರಿಂದ ಒಳಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಮನೆ ಬಿದ್ದು ಹೋಯ್ತಾ ಕಳೆದ ವರ್ಷ ಬಿದ್ದಿತ್ತು. ನೋಡೋಣ, ಈಗ ಮಳೆ ಆದ್ಮೇಲೆ ಮನೆ ಏನಾದ್ರು ಬಿರುಕು ಏನಾದ್ರು ಬಿಟ್ಟಿದ್ರೆ ನಿಮ್ಗೆ ಮಾಡಿಸ್ಕೊಡು. ಚೆನ್ನಾಗಿರೋ ಮನೆನ ಮತ್ತು ಕೊಡಗು ಜಿಲ್ಲೆಯಲ್ಲಿ ಮಳೆ ಏನಾಗ್ತಾ ಇದೆ. ಈ ಕಬಿನಿ ಉದ್ಭವ ಸ್ಥಾನದಲ್ಲೂ ಕೂಡ ವಯನಾಡಲ್ಲಿ ಮಳೆ ಜಾಸ್ತಿಯಾಗಿ ಕಳೆದ ಒಂದು 3 ದಿನಗಳಿಂದ ಹೆಚ್ಚು ಹೊರಹರಿವು ಕಬಿನಿ ಜಲಾಶಯದಿಂದ ಬಿಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗ 60,000 ಕ್ಯೂಸೆಕ್ಸ್ ದಾಟಿದೆ ಇವತ್ತು ಬೆಳಿಗ್ಗೆಗೆ. ಇನ್ನೂ ಮತ್ತೆ ಜಾಸ್ತಿ ಆಗುವ ಸಾಧ್ಯತೆ ಇದೆ. ವಯನಾಡಲ್ಲಿ ಮಳೆ ಏನು ಕಡಿಮೆ ಆಗ್ತಾ ಇಲ್ಲ. ನಮಗೆ ಒಳಹರಿವು ಎಷ್ಟು ಜಾಸ್ತಿ ಆಗ್ತದೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ನಾವು ಹೊರಹರಿವು ಮಾಡ್ತಾ ಇದ್ದೀವಿ. ಮತ್ತು ತಾರಕಾ ನುಗ್ಗು ಕೂಡ, ನುಗ್ಗು ಆಲ್ರೆಡಿ 6,000 ಕ್ಯೂಸೆಕ್ಸ್ ಬಿಡ್ತಾ ಇದ್ದೀವಿ. ಮತ್ತು ತಾರಕದಿಂದ ಕೂಡ ರಿಲೀಸ್ ಮಾಡೋ ಸಾಧ್ಯತೆ ಇದೆ. ಎಲ್ಲ ಕೂಡ ಮಿಕ್ಸ್ ಆಗಿ ಕಬಿನಿಯಲ್ಲೇ ಬರ್ತದೆ. ಅದರಿಂದಾಗಿ ಈಗ 67,000 ಕ್ಯೂಸೆಕ್ಸ್ ನದಿಯಲ್ಲಿ ಇರ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಪ್ರವಾಹ ಏನು ಪ್ರತಿ ವರ್ಷ ತೋಪಿನ ಬೀದಿ, ಹಳ್ಳತ್ಕೆರೆ ಇತ್ಯಾದಿ ಭಾಗಗಳಲ್ಲಿ ಆಗ್ತದೆ. ಮತ್ತು ಮಲ್ಲೇನಮೂಲೆ ಮಠದ ಹತ್ರ ಏನು ರೋಡ್ ಫ್ಲಡ್ ಆಗಿ ಕಟ್ ಆಫ್ ಆಗುತ್ತೆ, ಅದು ಈ ವರ್ಷ ಕೂಡ ಆಗುವ ಸಾಧ್ಯತೆ ಇದೆ. ಅಂದರೆ ಜನರಿಗೆ ಮತ್ತು ಆಡಳಿತಕ್ಕೆ ಎಲ್ಲ ಕೂಡ ಇದ್ರ ಬಗ್ಗೆ ಮಾಹಿತಿ ಇರೋದರಿಂದ ಮುಂಚಿತವಾಗಿ ಜನರನ್ನು ಗುರುತಿಸಿ ಮತ್ತು ಅವರಿಗೆ ಒಂದು ಸುಮಾರು 7 ಕಡೆ ಪರಿಹಾರ ಕೇಂದ್ರಗಳನ್ನು ಕೂಡ ಗುರುತಿಸಲಾಗಿದೆ. ಈ ವರ್ಷ ಬಹುಶಃ ಕೋವಿಡ್ ಇರೋದರಿಂದ ಯಾವ ತಾಲೂಕಲ್ಲೂ ನಮ್ಮ ಕೇಂದ್ರಗಳಿಗೆ ಜನ ಬರಲಿಕ್ಕೆ ಇಷ್ಟಪಡ್ತಾ ಇಲ್ಲ. ತಮ್ಮ ತಮ್ಮ ನೆಂಟರ ಮನೆಗಳಿಗೆ ಹೋಗ್ತಿದ್ರೆ ಆದರೂ ಕೂಡ ಯಾರು ಶಿಫ್ಟ್ ಆಗ್ತಾರೆ ಅವರಿಗೆಲ್ಲ ನಮ್ಮ ಪರಿಹಾರ ಕೇಂದ್ರದ ಮೂಲಕ 3 ಹೊತ್ತು ಅವರಿಗೆ ಊಟೋಪಚಾರ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ ಎಲ್ಲ ತಾಲೂಕುಗಳಲ್ಲೂ. ಅದು ನಂಜನಗೂಡಲ್ಲೂ ಕೂಡ ಆಗ್ತದೆ. ಅಕಸ್ಮಾತ್ ಶಿಫ್ಟ್ ಆಗ್ತಾರೆ ಇಲ್ಲ ನಮ್ಮ ಹತ್ರ ಇರ್ತಾರೆ ಅಂತಿದ್ರೆ ಅದಕ್ಕೆ ಕೇಂದ್ರಗಳು ಕೂಡ ಸಿದ್ಧ ಇದ್ದಾವೆ.